ಮಹಾನಗರ ಪಾಲಿಕೆಗೆ ದಲಿತ ದಿನಗೂಲಿ ನೌಕರರ ಮರು ನೇಮಕಕ್ಕೆ ಆಗ್ರಹ. ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ಧರಣಿ ಸತ್ಯಾಗ್ರಹ. ವಿಶ್ವ ತಂಬಾಕು ರಹಿತ ದಿನಾಚರಣೆ ಪ್ರಯುಕ್ತ ಜಾಗೃತಿ ಅಭಿಯಾನ. ತಂಬಾಕು ಸೇವನೆಯಿಂದ ಮುಕ್ತರಾಗಲು ಸಹಿ ಸಂಗ್ರಹಕ್ಕೆ ಚಾಲನೆ. ಭರದಿಂದ ಸಾಗುತ್ತಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿ. ರಿಂಗ್ ರಸ್ತೆಯಿಂದ ರಾಜಾಪುರ ರಸ್ತೆವರೆಗಿನ ರಸ್ತೆ ಅಭಿವೃದ್ಧಿ. ವಿದ್ಯುತ್ ತಂತಿ ತಗಲಿ ಕಣಕಿ ಜೊತೆ ಕಾರು ಭಸ್ಮ. ಚಿತಾಪುರ ತಾಲೂಕಿನ ರಾವೂರ್ನಲ್ಲಿ ನಡೆದ ಘಟನೆ. ಜೈ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕಾರ್ಯಕರ್ತರ ಸೇರ್ಪಡೆ. ಆಯ್ಕೆಯಾದ ನೂತನ ಪದಾಧಿಕಾರಿಗಳಿಗೆ ಸನ್ಮಾನ. ರಿಬ್ಬನ್ಪಲ್ಲಿ ಟೋಲ್ ಗೇಟಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆಲಸಗಾರರಿಗೆ ಅನ್ಯಾಯ. ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ. ಸಮಯಕ್ಕೆ ಸ್ವಾಗತ. ನಾನು ಅಶ್ವಿನಿ ಎನ್ ಕೆಸರಡ್ಕಿ. ಮಹಾನಗರ ಪಾಲಿಕೆಯಲ್ಲಿ ದಿನಗೂಲಿ ನೌಕರರನ್ನು ಮರು ನೇಮಕ ಮಾಡಿಕೊಳ್ಳುವಂತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು. ಮಹಾನಗರ ಪಾಲಿಕೆಯಲ್ಲಿ ದಲಿತ ದಿನಗೂಲಿ ನೌಕರರನ್ನ ಮರು ನೇಮಕ ಮಾಡಿಕೊಳ್ಳುವಂತೆ ಆಗ್ರಹಿಸಿ ಹೈದರಾಬಾದ್ ಕರ್ನಾಟಕ ಕನ್ನಡ ಪರ ಸಂಘಟನೆ ಒಕ್ಕೂಟದ ನೇತೃತ್ವದಲ್ಲಿ ವೈದ್ಯಕೀಯ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರ ಮನೆಯ ಮುಂದೆ ಇಂದು ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ನಂತರ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿ ಕೆಲಸದಿಂದ ತೆಗೆದುಹಾಕಿದ ದಲಿತ ದಿನಗೂಲಿ ನೌಕರರನ್ನ ಮರು ನೇಮಕ ಮಾಡಿಕೊಳ್ಳಲು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಯಿತು. ಆ ಘಟನೆ ನಾನು ಈಗ ನನ್ನ ಗಮನಕ್ಕೆ ಬಂದಿದೆ. ನಾನು ಈಗಾಗಲೇ ಆ ಸಂಬಂಧಪಟ್ಟವರಿಂದ ಒಂದು ವರದಿಯನ್ನು ತರಿಸಿ ಇದಕ್ಕೆ ಯಾರು ರೆಸ್ಪಾನ್ಸಿಬಲ್ ಇದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ. ಈ ರೀತಿ ಪದೇ ಪದೇ ಏನಿಲ್ಲ, ಈ ರೀತಿ ಆಗಿರೋದಂತೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಾನು. ಅಲ್ಲಿ ಯಾರೋ ಲ್ಯಾಬ್ಸ್ ಯಾವ ಅಧಿಕಾರಿ ಈ ರೀತಿ ಹೊಣೆಗಾರರಿದ್ದಾರೆ ಅವ್ರ ಮೇಲೆ ಅವ್ರು ಒಂದು ರಿಪೋರ್ಟ್ ತರ್ಸಕ್ಕೆ ಹೇಳಿದ್ದೀನಿ ನಾನು ಸಂಬಂಧಪಟ್ಟ. ನಾವು ಕಾರ್ಪೊರೇಷನ್ದಾಗ ಈಗ 9 ವರ್ಷ ಕೆಲಸ ಮಾಡಿದ್ದೀವಿ ರೀ. ನಾವೀಗ ಈಗ ಇಮಿಡಿಯೇಟ್ ನಮಗೆ 5 ತಿಂಗಳಾಯ್ತು ಮನೆಯಾಗ ಕುಂದ್ರಸ್ಯಾರಿ. ಈಗ 1 ವರ್ಷ 2 ವರ್ಷ ಮಾಡಿದವ್ರಿಗೆ 20,000 ರೀ, 30,000 ರೂಪಾಯಿ ತೊಗೊಂಡು ಎಲ್ಲರಿಗೆ ಭರ್ತಿ ಮಾಡ್ಕೊಂಡಾರ ರೀ. ನಮ್ಮದು ಕಾರ್ಣೆ ಕಳ್ಕಳಿ ಬಿಟ್ಕೇಸಿ ತಮ್ಮವ್ರು ನಮ್ಮ ಹಿಂದೆ ಬೆಂದು ಕಟ್ಕೇಸಿ ಸಾಹೇಬ್ರ ಮನೆಗೆ ಹೋಗಂಬರ ಅಂತ ಕೇಸ್ ನಾವು ಅನ್ನ ನೀರ ಬಿಟ್ಟು ಅಲ್ಲಿ ಟೌನಲ್ಲಿ ನಾವು ಕುಂತು ಸಲ್ಯಾಗ ನಮ್ಮ ನೋಡ್ಲಾರ ಬಿಟ್ಟು ಸಾಹೇಬ್ರ ಮನೆಗೆ ಕರ್ಕೊಂಡು ಬಂದಾರಿ. ನಮಗೆ ನಾವು ಎಲ್ಲಿ ಹೋಗ್ಬೇಕು ರೀ? ನಾವು 9 ವರ್ಷ ಕೆಲಸ ಮಾಡಿ ಹೇಳ ಹೆಂಡಿ ತಲೆ ಮ್ಯಾಗ ಹೊತ್ತಿ ನಾವು ಜೀವನ ಗಳದಿದ್ದೇವೆ. ಈಗ 15,000 ಪಗಾರ ಆಗ್ಯದ, ನಮ್ಮ ಮನೆಯಾಗ ಕುಂದ್ರಸ್ಯಾರ. ನಾವು ಎಲ್ಲಿ ಹೋಗಿ ನಿಂದಿರ್ಬೇಕ್ರಿ? ನಮ್ಗೊಂದು ನ್ಯಾಯ ಕೊಡ್ಬೇಕ್ರಿ ನಮಗೀಗ. ಏನ್ರಿ
ಈಗ ಒಂದ 100 ಜನ ದೀಡ್ಸ ಮಂದಿ ದೀಡ್ಸ ಮಂದಿ ಹರರಿ ಅಷ್ಟು ಮಂದಿ 9 ವರ್ಷ ದುಡ್ದವ್ರೆ ಇದ್ದವ್ರಿ ಫೈಲ್ ತೆಗೆಲಕ್ರಿ ಯಶವಂತರ್ ಬಲ್ ಮಾಡಿದವ್ರಿ ವಿಜಯ ಕುಮಾರ್ ಬಲ್ ಮಾಡಿದವ್ರಿ ನಾವೇನ ಸೂಳ ಸವಡ ಹೇಳಿ ಭರ್ತಿ ಮಾಡತಿಲ್ರಿ ನಾವು ಎಲ್ಲಾ ತಲಕ ನಮ್ದು ಫೈಲ್ ತೆಗೆಲಕ್ರಿ ನಮ್ದು ಫೈಲ್ ತೆಗೆದಿ ನಮ್ ಕಿವಿ ಕಳ್ಳ ಹತ್ತಲಕ್ರಿ ಈಗ 2 ವರ್ಷ 3 ವರ್ಷ ಇದ್ದವ್ರಿಗೆ ಯಾ ಕೆಲಸಕ್ಕೆ ರೊಕ್ಕ ತಗೊಂತಿದ್ದ ಕೆಲಸಕ್ಕೆ ಕರ್ಕೊಂಡ್ರಿ ಈಗ ನಾವ್ ಎಲ್ಲಿ ಹೋಗ್ಬೇಕ್ರಿ ನಾವು ಈಗೆಲ್ಲ ಸೌಭಾಗ್ಯ ಮತ್ತೆ ಕೈಗೆ ಬುರ ಬಂದವ್ ಮೂಗಿ ಕಟ್ಕೊಂಬ ಬಂದವ್ರಿ ಅವಾಗ ನಾವು ಹಿಂಗ್ ಕೈಲಿ ಬೆಳೆದ ಹಾಕಿದೇವ್ರಿ ನಾವು ಹಿಂಗ್ ಕೈಲಿ ಬೆಳೆದ ಹಾಕಿದೇವ್ ನಾವ್ ಎಲ್ಲಿ ಲೋನ್ ಇದ್ರಬೇಕ್ರಿ ನಾವ್ ಈಗ ಸಂಘದ ಲೋನ್ ತಗೊಂಡಿದೇವ್ರಿ ಅವೆಲ್ಲ ಮನಿ ಮೇಲೆ ಬಂದು ತಸ್ತಿ ಮಾಡ್ಲತ್ತಾರ ನಾವ್ ಏನ್ ಮಾಡ್ ಬದುಕಬೇಕು ನಾವ್ ಏನ್ ಮಾಡ್ ಕಟ್ಟಬೇಕ್ರಿ ಈಗ ಮಕ್ಕಳ ಲಗ್ನ ಅದು ಬಂದವ್ ಈಗ ಸಾಯದ್ ಒಂದೇ ಹೇಳಿದ್ರ ನಮ್ ಕೆಲ್ಸಕ್ ತೋಂದ್ರೆ ನಾವ್ ಬದುಕತೇವ್ರಿ ಕೆಲ್ಸಕ್ ತೋಲಿ ಅಂದ್ರೆ ನಮ್ ಸಾಯದ್ ಒಂದೇ ಅದಾರಿ ಈಗ ನಮ್ಗೆ ಈ ಸಂದರ್ಭದಲ್ಲಿ ಒಕ್ಕೂಟದ ಜಿಲ್ಲಾಧ್ಯಕ್ಷ ಸಚಿನ್ ಫರ್ತಬಾದ್ ವಿಭಾಗೀಯ ಕಾರ್ಯದರ್ಶಿ ವಿಎಚ್ ವಾಲಿಕಾರ್ ಉಪಾಧ್ಯಕ್ಷರಾದ ದತ್ತು ಬಾಸ್ಕಿ ಮನೋಹರ್ ಬೀರ್ನೂರ್ ಸೇರಿದಂತೆ ಮತ್ತಿತರರು ಈ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದರು ವಿಶ್ವ ತಂಬಾಕು ರಹಿತ ದಿನದ ಅಂಗವಾಗಿ ರೆಡ್ ಎಫ್ಎಂ ವತಿಯಿಂದ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಯಿತು ವಿಶ್ವ ತಂಬಾಕು ರಹಿತ ದಿನದ ಅಂಗವಾಗಿ ರೆಡ್ ಎಫ್ಎಂ ವತಿಯಿಂದ ಜನಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ರೋಗ ತಗುಲುತ್ತದೆ ಇದರಿಂದ ಜೀವಹಾನಿಯಾಗುವುದು ಎಂಬ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಜನರಿಂದ ಸಹಿ ಹಾಕುವ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಯಿತು ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಭವನ್ ಸಿಂಗ್ ಠಾಕೂರ್ ಅವರು ಸಹಿ ಹಾಕುವ ಮೂಲಕ ಅಭಿಯಾನಕ್ಕೆ ಚಾಲನೆ ಕೊಟ್ಟರು ಇಂದು ಇವತ್ತಿನ ದಿವಸ ಆ್ಯಂಟಿ ಟೊಬ್ಯಾಕೊ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇದು ಒಳ್ಳೆಯ ದಿನ ಎಲ್ಲರೂ ತಂಬಾಕು ಸೇವನೆ ಬಿಡಬೇಕು ಅದು ಬಿಡುವುದರಿಂದ ಅವರ ರೋಗಗಳು ಬಹಳಷ್ಟು ನಿವಾರಣೆ ಆಗುತ್ತೆ ಮತ್ತು ಯಾರು ಶುರು ಮಾಡೋದಿಲ್ಲ ಅವರಿಗೆ ಈ ಡಿಸೀಸಸ್ ಬರೋಂಗಿಲ್ಲ ತಂಬಾಕು ಸೇವನೆ ಮಾಡೋದರಿಂದ ಅವರಿಗೆ ಲಂಗ್ ಕ್ಯಾನ್ಸರ್ ಪೆರಿಫೆರಲ್ ವೆಸ್ಕ್ಯುಲರ್ ಡಿಸೀಸ್ ಸ್ಟಮಕ್ ಕ್ಯಾನ್ಸರ್ ಭಾಳಷ್ಟು ಕ್ಯಾನ್ಸರ್ ಬಿಮಾರಿಗಳು ಮತ್ತು ಟ್ಯೂಬರ್ಕ್ಲೋಸಿಸ್ ಇವೆಲ್ಲ ಬರುವ ಸಾಧ್ಯತೆ ಭಾಳಷ್ಟಿವೆ ಅವರಿಗೆ ಹಾರ್ಟ್ ಡಿಸೀಸು ಹೈಪರ್ ಟೆನ್ಷನ್ನು ಇವೆಲ್ಲ ಬೇಗನೆ ಬರುತ್ತವೆ ಆದ್ದರಿಂದ ಎಲ್ಲರೂ ತಂಬಾಕು ಬಿಡಬೇಕು ತಂಬಾಕು ಪ್ಯಾಕೆಟ್ ಮೇಲೆ ಎಲ್ಲರೂ ಬರೆದಿರ್ತಾರೆ ಕಂಪ್ನಿಯವರು ಬರೆದಿರ್ತಾರೆ ಟೊಬ್ಯಾಕೋ ಕಿಲ್ಸ್ ಆದರೂ ಜನ ಅದನ್ನು ಸೇವನೆ ಮಾಡ್ತಾರೆ ಯಾಕೆ ಅಂದರೆ ಅದು ತಂಬಾಕು ಸ್ವಲ್ಪ ಸೇವನೆ ಮಾಡೋದಂತ ಬೇರೆಯವರು ಸೇವನೆ ಮಾಡೋದು ನೋಡೋದ್ರಿಂದ ಅವರಿಗೆ ಒಂದು ಅಡಿಕ್ಷನ್ ಬೀಳೋ ಚಾನ್ಸಸ್ ಇರುತ್ತೆ ಆ ಅಡಿಕ್ಷನ್ ಬೀಳಲಾರದ ಹಾಗೆ ಅದನ್ನು ಪೂರಾ ಸೇಲಾರದ ಹಾಗೆ ಮಾಡಿದ್ರೆ ಸರ್ಕಾರದವರು ಮತ್ತು ಸೋಷಿಯಲ್ ವರ್ಕರ್ಸ್ ಮತ್ತು ಎಲ್ಲರೂ ಯಾರು ಸೇವನೆ ಮಾಡ್ತಾರೆ ಅವರೆಲ್ಲರೂ ಒಂದು ಆದರೆ ಮಾತ್ರ ಈ ಕೆಲಸ ಸಾಧ್ಯವಾಗುತ್ತೆ ತಂಬಾಕು ಸೇವನೆ ಮಾಡೋದ್ರಿಂದ ಬಹಳಷ್ಟು ಡಿಸೀಸಸ್ ಬಹಳಷ್ಟು ರೋಗಗಳು ನಿವಾರಣೆ ಆಗುತ್ತವೆ ಇದನ್ನು ತಪ್ಪಿಸಬೇಕು ಸಿಟಿ ಫುಲ್ ಹೋಲ್ ಸಿಟಿ ಅಥವಾ ಹೋಲ್ ಇಂಡಿಯಾ
ತಂಬಾಕುಲಿಂದ ಮುಕ್ತಿ ಮಾಡಬೇಕು ಇದರಿಂದ ಜನರ ಆಯುಷ್ಯ ಹೆಚ್ಚಾಗುತ್ತೆ ಜನರ ರೋಗಗಳನ್ನು ಕಡಿಮೆ ಆಗುತ್ತೆ ನಮಸ್ಕಾರ ನಾನು ಡಾಕ್ಟರ್ ಸಂಗೀತಾ ಟೊಬ್ಯಾಕೋ ಇಸ್ ಡೇಂಜರಸ್ ಫಾರ್ ಹೆಲ್ತ್ ಅಂಡ್ ವೆಲ್ತ್ ಆಸ್ ವೆಲ್ ಟೊಬ್ಯಾಕೋ ಚೀವಿಂಗ್ಲಿಂದ ನಮಗೆ ಹೆಲ್ತಿಗೂ ಭಾಳಷ್ಟು ಪ್ರಾಬ್ಲಮ್ಸ್ ಬರುತ್ತೆ ಹಾಗೆ ನಮ್ಮ ಆರ್ಥಿಕವಾಗಿ ನಮ್ಮ ಭಾಳಷ್ಟು ಕಷ್ಟಗಳೂ ಆಗುತ್ತೆ ರೊಕ್ಕದ ಒತ್ತಡನೂ ಭಾಳ ಆಗುತ್ತೆ ಅದಕ್ಕೆ ಭಾಳಷ್ಟು ಮಂದಿ ಅದರ ಬಗ್ಗೆ ಅವರು ಜಾಸ್ತಿ ಇದು ಮಾಡಂಗಿಲ್ಲ ನಾವು ಬರೀ ತಂಬಾಕು ತಿನ್ನೋದಷ್ಟೇ ಗೊತ್ತು ಅವರಿಗೆ ಅದರಲ್ಲಿಂದ ಅವರು ಎಷ್ಟು ರೊಕ್ಕ ಖರ್ಚು ಮಾಡ್ತಾರೆ ದಿನನಿತ್ಯ ಅದು ಅವರಿಗೆ ಅದರ ಬಗ್ಗೆ ಅರಿವಿರಂಗಿಲ್ಲ ಅದೇ ರೊಕ್ಕದಲ್ಲಿಂದ ಅವರು ತಮ್ಮ ಮಕ್ಕಳಿಗಾಗಲಿ ಫ್ಯಾಮಿಲಿಗಾಗಲಿ ಎಷ್ಟೋ ಹೆಲ್ಪ್ ಆಗುತ್ತೆ ಸೊ ಆದಷ್ಟು ಎಲ್ಲರೂ ಜನರು ಟೊಬ್ಯಾಕೋ ಚೀವಿಂಗ್ ಬಿಡಬೇಕು ಹಾಗಲ್ಲದೆ ಭಾಳಷ್ಟು ಮಂದಿ ಈಗ ನಾವು ಸ್ವಚ್ಛ ಭಾರತ್ ಅಭಿಯಾನ ಸ್ಟಾರ್ಟ್ ಮಾಡಿದ್ದೀವಿ ಸ್ವಚ್ಛ ಭಾರತ್ ಅಭಿಯಾನ ಅಂದರೆ ಎಲ್ಲ ಜನರು ಟೊಬ್ಯಾಕೋ ತಿನ್ನೋದು ಅಲ್ಲಿ ಇಲ್ಲಿ ಉಗುಳ್ತಾ ಇರ್ತಾರೆ ಹಾಗಿದ್ರೆ ನಾವು ಸ್ವಚ್ಛ ಭಾರತ್ ಅಭಿಯಾನ ಎಂದೂ ಆಗಂಗಿಲ್ಲ ಸೊ ನಾವು ಸ್ವಚ್ಛ ಭಾರತ್ ಅಭಿಯಾನ ಕಂಪ್ಲೀಟ್ ಮಾಡಬೇಕಾದ್ರೆ ಟೊಬ್ಯಾಕೋ ಚೀವಿಂಗ್ ಬಿಡಬೇಕು ನಮಸ್ಕಾರ ನಾ ಡಾಕ್ಟರ್ ಸ್ವಾತಿ ದೇವ್ನಿ ಐ ಆಮ್ ಅ ಪ್ರೊಸ್ಟೇಟ್ ಆಂಟಿಸ್ಟ್ Tobacco is injurious to the life and health. Sorry, and you should stop eating tobacco. Tobacco से बहुत सारा आपका जीवन life get affected because of social and economic as well as aesthetic also like it gets hampered and I give one message. You choose either life or tobacco. ಕಲಬುರಗಿಯ ರಿಂಗ್ ರಸ್ತೆಯಿಂದ ರಾಜಾಪುರ ರಸ್ತೆವರೆಗಿನ ಅಭಿವೃದ್ಧಿ ಕಾಮಗಾರಿ ಭರದಿಂದ ಸಾಗಿದ್ದು ಭಾಗಶಃ ಮುಗಿಯುವ ಹಂತಕ್ಕೆ ಬಂದಿದೆ ಒಂದು ಕಡೆ ರಸ್ತೆ ಬದಿಯಲ್ಲಿ ಆಳವಾಗಿ ಗುಂಡಿ ಕೆದರಿ ಕೆಲಸ ಪ್ರಗತಿಯಲ್ಲಿದೆ ಎಂದು ಹಾಕಿರುವ ಬೋರ್ಡ್ ಮತ್ತೊಂದು ಕಡೆ ರಸ್ತೆ ಮಧ್ಯದ ಡಿವೈಡರ್ಗಳ ಸ್ಥಳಗಳಲ್ಲಿ ಬಣ್ಣ ಬಣ್ಣದ ವಿವಿಧ ಗಿಡಗಳು ಹಚ್ಚ ಹಸಿರಾಗಿ ನೆಲನಳಿಸುತ್ತಿರುವ ದೃಶ್ಯ ಮಗದೊಂದು ಕಡೆ ರಸ್ತೆ ಬದಿಯ ಫುಟ್ಪಾತ್ ರಸ್ತೆ ನಿರ್ಮಾಣದ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರು ವಿಶಾಲವಾಗಿ ಸಪಾಟಾಗಿ ಡಾಂಬರೀಕರಣಗೊಂಡು ಕಾಣುತ್ತಿರುವ ರಸ್ತೆ ಇದೆಲ್ಲ ನೋಡಿದ್ರೆ ನಿಮಗೆ ಅಭಿವೃದ್ಧಿ ಕಾರ್ಯಗಳು ಇಷ್ಟು ಭರದಿಂದ ಸಾಗುತ್ತಿರುವುದು ಎಲ್ಲಿ ಅಂತ ಅನಿಸಬಹುದು ಹೌದು ಇವೆಲ್ಲ ನಮ್ಮ ಕಲಬುರಗಿ ನಗರದ ರಿಂಗ್ ರಸ್ತೆಯಿಂದ ರಾಜಾಪುರ ರಸ್ತೆವರೆಗಿನ ದೃಶ್ಯಗಳು ಮಹಾನಗರ ಪಾಲಿಕೆ ವತಿಯಿಂದ ಮುಖ್ಯಮಂತ್ರಿಗಳ 40 ಕೋಟಿ ರೂಪಾಯಿಗಳ ವಿಶೇಷ ಅನುದಾನದಲ್ಲಿ 100 ಲಕ್ಷಗಳ ವೆಚ್ಚದಲ್ಲಿ ರಿಂಗ್ ರಸ್ತೆಯಿಂದ ರಾಜಾಪುರ ರಸ್ತೆವರೆಗಿನ ಅಭಿವೃದ್ಧಿ ಕಾಮಗಾರಿ ಮಾಡಲಾಗುತ್ತಿದೆ ಇದು 2016 ಡಿಸೆಂಬರ್ 12 ಈ ಕಾಮಗಾರಿಗೆ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚಾಲನೆ ಕೊಟ್ಟಿದ್ದರು ಇದರಂತೆಯೇ ಕಲಬುರಗಿಯ ಎಲ್ಲಾ ಭಾಗದ ಅಭಿವೃದ್ಧಿ ಕಾಮಗಾರಿಗಳು ಇದೇ ರೀತಿ ಕೈಗೆತ್ತಿಕೊಂಡು ಭರದಿಂದ ಸಾಗಿ ಪೂರ್ಣ ಮಾಡಿದರೆ ಸುಂದರ ಮತ್ತು ಸ್ವಚ್ಛಂದ ಕಲಬುರಗಿ ಆಗುವುದರಲ್ಲಿ ಸಂಶಯವೇ ಇಲ್ಲ ಸುರೇಶ್ ಚಿನಗುಡಿ ಜೊತೆ ರಾಘವೇಂದ್ರ ಎಂಬೋಗ್ಲೆ ಸುದ್ದಿ ಸಮಯ ಕಲಬುರಗಿ ಚಿತ್ತಾಪುರ ತಾಲೂಕಿನ ರಾವೂರ್ ಹತ್ತಿರ ಕಣಕಿಯೊಂದಿಗೆ ಕಾರು ಸುಟ್ಟು ಭಸ್ಮವಾದ ಘಟನೆ ಎಂದು ನಡೆದಿದೆ ಕಣಕಿ ತುಂಬಿದ ಲಾರಿಗೆ ವಿದ್ಯುತ್ ತಂತಿ ತಗುಲಿ ಲಾರಿಯಲ್ಲಿದ್ದ ಕಣಕಿ ಪಕ್ಕದಲ್ಲಿಯೇ ನಿಂತಿದ್ದ ಕಾರ್ ಮೇಲೆ ಬಿದ್ದು ಕಣಕಿ ಮತ್ತು ಕಾರು ಭಸ್ಮವಾದ ಘಟನೆ ಚಿತ್ತಾಪುರ ತಾಲೂಕಿನ ರಾವೂರ್ ಹತ್ತಿರ ನಡೆದಿದೆ ವಿದ್ಯುತ್ ತಂತಿ ತಗುಲಿದ ಪರಿಣಾಮ ಲಾರಿಯಲ್ಲಿ ಸಾಗಿಸಲಾಗುತ್ತಿದ್ದ ಕಣಕಿ ಸಂಪೂರ್ಣ ಸುಟ್ಟು ಹೋಗಿದ್ದು ಅದೇ ರಸ್ತೆಯಲ್ಲಿ ನಿಲುಗಡೆ ಮಾಡಲಾಗಿದ್ದ ಕಾರಿಗೆ ಬೆಂಕಿ ತಗುಲಿದ ಕಾರಣ ಕಾರು ಕೂಡ ಸುಟ್ಟು ಭಸ್ಮವಾಗಿದೆ
ಸುದ್ದಿ ತಿಳಿದು ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸಿ ಹೆಚ್ಚಿನ ಹಾನಿ ತಪ್ಪಿಸಿದ್ದಾರೆ. ನಾರಿಗೆ ಬೆಂಕಿ ತಗುಲಿಲ್ಲ ಮತ್ತು ಯಾವುದೇ ಜೀವ ಹಾನಿ ಸಂಭವಿಸಿಲ್ಲ ಎಂದು ತಿಳಿದುಬಂದಿದೆ. ವಾಡಿ ಪೊಲೀಸ್ ಠಾಣೆ ಪಿಎಸ್ಐ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವಾಡಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣವನ್ನು ದಾಖಲಿಸಲಾಗಿದೆ. ಇಂದು ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಕಚೇರಿಯಲ್ಲಿ ನೂರಾರು ಕಾರ್ಯಕರ್ತರನ್ನು ಸೇರ್ಪಡೆ ಮಾಡಿಕೊಳ್ಳಲಾಯಿತು. ಜೈ ಕರ್ನಾಟಕ ರಕ್ಷಣಾ ವೇದಿಕೆಯ ಕೇಂದ್ರ ಕಚೇರಿಯಲ್ಲಿ ನೂರಾರು ಕಾರ್ಯಕರ್ತರನ್ನ ಸೇರ್ಪಡೆ ಮಾಡಿಕೊಳ್ಳುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜೈ ಕರ್ವೆ ಸಂಸ್ಥಾಪಕ ಗೌರವಾಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್ ಕೋಡಲಹಂಗರದ ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಜಗನ್ನಾಥ್ ಪಟ್ಟಣಶೆಟ್ಟಿ, ಬಾಲರಾಜ್ ಕೋನಳ್ಳಿ ಪಾಲ್ಗೊಂಡಿದ್ದರು. ಜೈ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಮಂಜುನಾಥ್ ಬಿ ಹಾಗರ್ಗಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಒಂದು ವೇಳೆ ಇವತ್ತು ನೀವು ಸೇರ್ಪಡೆ ಆಗ್ತಾ ಇದ್ದೀರಾ, ಸಂತೋಷದ ವಿಷಯ. ಆದರೂ ಒಂದು ಸೇರ್ಪಡೆ ಆಗೋಕ್ಕೂ ಮುಂಚೆ ಸಂಘಟನೆ ಅಂದರೆ ಏನು, ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಅಂದರೆ ಏನು ಅನ್ನೋದು ಫಸ್ಟ್ ತಿಳ್ಕೊಬೇಕು. ಯಾಕಂದ್ರೆ ತಿಳ್ಕೊಂಡ ನಂತರನೇ ಸೇರ್ಪಡೆ ಆಗಬೇಕಾಗುತ್ತೆ. 2011 ನಮ್ಮ ಅರುಣ್ ಕುಮಾರ್ ಪಾಟೀಲ್ ಅವರು ಈ ಸಂಘಟನೆಯನ್ನು ಪ್ರಾರಂಭಿಸಿದರು. ಕೇವಲ ಅವರು ಒಂದು ಉದ್ದೇಶ ಇಟ್ಕೊಂಡು ಪ್ರಾರಂಭಿಸಿದರು. ಏನಂದರೆ ಈ ನಮ್ಮ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅತ್ಯಂತ ಹಿಂದುಳಿದಾದಂಥ ಪ್ರದೇಶ. ಇದಕ್ಕೆ ನಮಗೆ ನೋಡಿದ್ರೆ ಯಾವಾಗಲೂ ನೋಡಿ ಹಿಂದುಳಿದ ಪ್ರದೇಶ ಅಂತೇಳಿ ಒಂದು ಅಣೆಕಟ್ಟನ್ನೇ ಕಟ್ಬಿಟ್ಟಿದ್ದಾರೆ. ನಾವೆಲ್ಲೇ ಹೋಗಲಿ ನಮಗೆ ಇವರು ಹಿಂದುಳಿದ ಪ್ರದೇಶದಿಂದ ಬಂದಿದ್ದರು ಅಂತೇಳಿ ಒಂದು ಅಣೆಕಟ್ಟನ್ನೇ ಇದೆ. ಇದನ್ನು ಅಳಸಾಕುವ ನಿಟ್ಟಿನಲ್ಲಿ ನಮ್ಮ ಅರುಣ್ ಕುಮಾರ್ ಪಾಟೀಲರು ಈ ಸಂಘಟನೆ ಪ್ರಾರಂಭಿಸಿದರು. ಸಂಘಟನೆ ಪ್ರಾರಂಭಿಸಿ ಸತತವಾಗಿ ಅತ್ಯಂತ ಯಶಸ್ವಿಯಾಗಿ ಹೋರಾಟ ಮಾಡ್ಕೊಂಡು ಬಂದರು. ಮತ್ತು ಆ ಕಾಲದಲ್ಲಿ ಈ ಭಾಗದಲ್ಲಿ ಅಷ್ಟೊಂದು ಹೋರಾಟದ ಕಿಚ್ಚು ಇರಲಿಲ್ಲ. ಇವತ್ತು ಈ ಭಾಗದಲ್ಲಿ ಹೋರಾಟದ ಕಿಚ್ಚು ಜನರಲ್ಲಿ ಕಿಚ್ಚು ಎಬ್ಬಿಸಿದ್ರಂದ್ರೆ ಅದು ನಮ್ಮ ಸನ್ಮಾನ್ಯ ಅರುಣ್ ಕುಮಾರ್ ಪಾಟೀಲ್ ಅವರು. ಯಾಕಂದ್ರೆ ಹೋರಾಟದ ಒಂದು ಕಿಡಿನೇ ಒಂದು ಎಬ್ಬಿಸಿದ್ರು. ಯಾಕಂದ್ರೆ ಅವ್ರಿಗೆ ಯಾವುದೇ ಹೋರಾಟ ಮಾಡಲಿ ಎಲ್ಲ ಯಶಸ್ವಿಯಾದಂಥ ಹೋರಾಟಗಳು. ಇವತ್ತು ನಾನು ಕೆಲವೊಂದು ಹೇಳ್ತೀನಿ, ಇದು ಜೇವರಿಗೆ ಇದು ಕೆಳ ಸೇತುವೆ ಏನಿದೆ ಅದನ್ನು ನೋಡಿರ್ಬೋದು ತಾವೆಲ್ಲರೂ. ಹಳೆಯ ಜೇವರಿಗೆ ರಸ್ತೆಯಲ್ಲಿ ಮೊದಲು ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತಿತ್ತು. ಅದು ಒಂದೇ ರಸ್ತೆ ಇತ್ತಲ್ಲಿ, ಇಕ್ಕಟ್ಟ ಒಂದೇ ರಸ್ತೆಯಲ್ಲಿ ಆ ಕಡೆಯಿಂದ ಹೋಗ್ಬೇಕು ಈ ಕಡೆಯಿಂದ ಬರಬೇಕು. ಒಂದಿನ ಯಾವುದೋ ತಮ್ಮ ಕೆಲಸದಲ್ಲಿ ಇರುತ್ತಾರೆ ಅವರು ಜೇವರಿಗೆ ಹೋಗ್ಬೇಕಾರ ಅಲ್ಲಿ ನೋಡಿದ್ರು ಸಿಕ್ಕಾಪಟ್ಟಿ ಟ್ರಾಫಿಕ್ ಜಾಮ್, ಒಂದೊಂದು 2 ಕಿಲೋಮೀಟರ್ ತನಕ ಟ್ರಾಫಿಕ್ ಜಾಮ್ ಆಗ್ತಿತ್ತು. ಅವ್ರು ಹೇಳಿದ್ ಕೇಳೋದು ಜನರಿಗೆ ಯಾಕೆ ಈ ರೀತಿ ಆಗ್ತಿದೆ ಅಂದರೆ ಕೇವಲ ಒಂದೇ ರಸ್ತೆ ಇದೆ ಸರ್, ಇಲ್ಲಿ ಹೋಗೋದು ಬರೋದು ಅದರಲ್ಲಿ ಆಗ್ತಿಲ್ಲ, ಅತ್ಯಂತ ಚಿಕ್ಕದಾಗಿದೆ ಅಂದಕ್ಕೆ ಅವತ್ತಿನ ದಿನದಲ್ಲಿ ಅವರು ಅದ್ರ ಬಗ್ಗೆ ಇದು ಮಾಡಿ ಮರದಿನದಿಂದಲೇ ಹೋರಾಟ ಪ್ರಾರಂಭ ಮಾಡಿ ಇವತ್ತು ಅಲ್ಲಿ ನೋಡಿದ್ರ 2 ರಸ್ತೆ ಆಗಿರೋ. ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದ ಜೈ ಕರವೆಯ ಕೊಲ್ಲೂರು ಗ್ರಾಮ ಘಟಕದ ಅಧ್ಯಕ್ಷ ಮೊಹಮ್ಮದ್ ಪಟೇಲ್, ಉಪಾಧ್ಯಕ್ಷ ಜಲಾಲಿಂಗ್ ಎಂ ದೊಡ್ಮನಿ ಹಾಗೂ ಕಾರ್ಯದರ್ಶಿ ಸತೀಶ್ ಇಟ್ಗಾವರನ್ನು ಸನ್ಮಾನಿಸಲಾಯಿತು. ಕೊಲ್ಲೂರು ಗ್ರಾಮದ ಎಲ್ಲ ಯುವಕರು ಹಿರಿಯರು ಸೇರಿಕೊಂಡು ಜೈ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ನನ್ನ ಪರವಾಗಿ ಮತ್ತು ಈ ಸಂಘಟನೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಸಂಘಟನೆ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಹಾಗರ್ಗಿಯವರೇ ಹಾಗೂ ಗೌತಮ್ಜಿಯವರೇ ಮತ್ತು ಕೊಲ್ಲೂರು ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಆತ್ಮೀಯ ಸೋದರರಾಗಿರ್ತಕ್ಕಂಥ ಮೊಹಮ್ಮದ್ ಪಟೇಲ್ ಅವರೇ ಹಾಗೂ ಯಲ್ಲಾಲಿಂಗ್ ದೊಡ್ಮನಿಜಿಯವರೇ, ಸತೀಶ್ ಇಟ್ಗಾಜಿಯವರೇ, ಖಾದರ್ ಪಾಟೀಲ್ಜಿಯವರೇ, ಬಸವರಾಜ್ ಪಾಟೀಲ್ ಅವರೇ ಮತ್ತು ಸುಲೇಮಾನ್ ಪಾಟೀಲ್ ಅವರೇ, ಇಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರರೇ ಹಿರಿಯರೇ, ನಾವೆಲ್ಲರೂ ಕೂಡ ಒಂದು ಸಂಘಟನೆ ಯಾಕೆ ಸೇರಬೇಕು ಅನ್ನೋದರ ಕುರಿತು ಈಗಾಗಲೇ ತಮಗೆ ತಿಳಿಸಿದ್ದಾರೆ. ಇವತ್ತು ಸಂಘಟನೆಗಳು ಯಾಕೆ ಹುಟ್ಕೊಳ್ತಾ ಇದ್ದಾವೆ ಅಂತಂದರೆ ನಮ್ಮನ್ನು ಆಡ್ತಕ್ಕಂಥ ಯಂತ್ರಗಳು ಅಂದರೆ ಇವತ್ತು ಅಧಿಕಾರಿ ವರ್ಗ ಇರ್ಬೋದು, ಇವತ್ತು ರಾಜಕಾರಣಿಗಳಿರ್ಬೋದು, ಅವರು ಅಡಿವಿದಾಗ ಮನುಷ್ಯ ಬೇರೆ ದಾರಿನೇ ಇಲ್ಲ, ಸಂಘಟನೆ ಮುಖಾಂತರ ನಾವು ಪ್ರತಿಭಟಿಸ್ಬೇಕು ಅಂತೇಳಿ ಇವತ್ತು ಸಂಘಟನೆಗಳಿಗೆ ನಾವು ಸೇರ್ಪಡೆ ಆಗತಕ್ಕಂಥ ಅನಿವಾರ್ಯತೆ ಇದೆ. ಬಂಧುಗಳೇ ಸಾಕಷ್ಟು ಇವತ್ತು ಸಂಘಟನೆಗಳು ಹುಟ್ಕೊಂಡಿದ್ದಾವೆ. ಆದರೆ ಎಲ್ಲರ ಧ್ಯೇಯ ಉದ್ದೇಶನೂ ಅನ್ಯಾಯದಲ್ಲಿ ಪ್ರತಿಭಟಿಸ್ತಕ್ಕಂಥದ್ದು ಆಗಬೇಕು. ಇವತ್ತು ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ. ಅತ್ಯಂತ ಪ್ರಾಮಾಣಿಕತೆಯಿಂದ ಜನಪರ ಕೆಲಸಗಳ ಮುಖಾಂತರ ಇವತ್ತು ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲದೆ ಇವತ್ತು ಹೈದರಾಬಾದ್ ಕರ್ನಾಟಕದಲ್ಲಿಯೂ ಕೂಡ ಸಂಘಟನೆಗೆ ಒಂದು ಒಳ್ಳೆಯ ಹೆಸರಿದೆ. ಇವತ್ತು ಕೊಳ್ಳೂರು ಗ್ರಾಮ ಇದೆ, ಕೊಳ್ಳೂರು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ, ರಸ್ತೆಗಳ ಸಮಸ್ಯೆ ಇದೆ,
ನೀರಿನ ಸಮಸ್ಯೆ ಇದೆ ಇವತ್ತು ಇನ್ನಿತರ ರೈತರ ಸಮಸ್ಯೆ ಇದೆ ಇಂತ ಸಮಸ್ಯೆಗಳೆಲ್ಲರೂ ಎಲ್ಲವನ್ನೂ ಕೂಡ ನಮ್ಮನ್ನ ಆಳ್ತಕ್ಕಂಥವ್ರು ನೋಡಬೇಕು ಅಂದರೆ ಇವತ್ತು ಎಂಎಲ್ಎಗಳಾಗಿರ್ಬೋದು ಇವತ್ತು ಸಂಬಂಧಪಟ್ಟಂಥವ್ರು ಯಾರೇ ಇವತ್ತು ಜನಪ್ರತಿನಿಧಿಗಳು ನೋಡಬೇಕು ಅವ್ರು ನೋಡದೇ ಇದ್ದಾಗ ಇವತ್ತು ತಾವುಗಳು ಕೂಡ ತಮ್ಮ ಸಮಸ್ಯೆಗಳನ್ನು ತಗೊಂಡು ಇವತ್ತು ಸಂಘಟನೆಗಳಿಗೆ ಒಂದು ಸೇರ್ಪಡೆ ಆಗ್ತಾ ಇದ್ದಾರೆ ಸಂಘಟನೆಗೆ ಎಲ್ಲ ರೀತಿ ಶಕ್ತಿ ಇದೆ ಯಾರಿಗೂ ಕೂಡ ಹೆದರಬೇಕಾಗಿಲ್ಲ ನಿರ್ಭಯವಾಗಿ ನಾವು ನಮ್ಮ ಹಕ್ಕನ್ನು ಕೇಳಕ್ಕೆ ಸರ್ಕಾರಗಳಿಗೆ ಆಗಿರ್ಬೋದು ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ನಿರ್ಭಯವಾಗಿ ನಮ್ಮ ಸಮಸ್ಯೆ ಏನಿದೆ ಅಂತಕ್ಕಂಥದ್ದು ಹೇಳಿ ನ್ಯಾಯವನ್ನು ಪಡ್ಕೊಳ್ಳೋಕ್ಕೆ ಸಹಕಾರ ಇಂಥ ಸಂಘಟನೆಗಳಿಂದ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಸುಲೇಮಾನ್ ಪಟೇಲ್ ಮಹೇಶ್ ಕೊಳ್ಳೂರ್ ಪ್ರಕಾಶ್ ಕೊಳ್ಳೂರ್ ಮೋದಿನ್ ಕೊಳ್ಳೂರ್ ಶರಣಗೌಡ ಕೊಳ್ಳೂರ್ ವೀರಪ್ಪ ಪೂಜಾರಿ ಅಲ್ತಾಫ್ ಕೊಳ್ಳೂರ್ ರಾಜು ಗುತ್ತೆದಾರ್ ಬಾಬು ಕೊಳ್ಳೂರ್ ಬಾಲಯ್ಯ ಗುತ್ತೆದಾರ್ ಸೇರಿದಂತೆ ಜೈ ಕರವಿಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಇದು ಇವತ್ತಿನ ನಮ್ಮ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ